ನಮಸ್ಕಾರ ವೀಕ್ಷಕರೇ ಕನ್ನಡ ಚಿತ್ರರಂಗದ ಅತಿ ರೋಚಕ ವಿಷಯಗಳನ್ನು ಸಂಗ್ರಹಿಸಿದ ಮಾಹಿತಿಗಳ ಪ್ರಕಾರ ಒಟ್ಟುಗೂಡಿಸಿದ ಮೂಲಗಳ ಸಂಗ್ರಹವನ್ನು ನಿಮ್ಮ ಮುಂದೆ ಇಡುವಂತಹ ಹೊಚ್ಚ ಹೊಸ ಪ್ರಯತ್ನವೇ ಟೂರಿಂಗ್ ಟಾಕೀಸ್ ಇವತ್ತಿನ ಎಪಿಸೋಡ್ನಲ್ಲಿ ಅಣ್ಣವರ ಡೆಡಿಕೇಷನ್ ಬಗ್ಗೆ ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತೀನಿ ಅದು ಮಂತ್ರಾಲಯ ಮಹಾತ್ಮೆ ಸಿನಿಮಾದ ನಿರ್ಮಾಣ ಹಂತದ ಸಮಯ ನಿರ್ದೇಶಕ ಜಿ ವಿ ಅಯ್ಯರ್ ಅವರು ಮಂತ್ರಾಲಯ ಮಹಾತ್ಮೆ ಸಿನಿಮಾದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಅಣ್ಣವರು ಮಾಡ್ತಾರೆ ಅಂತ ಘೋಷಿಸಿಬಿಟ್ರು ಅಲ್ಲಿಂದ ಶುರುವಾಯಿತು ವಿರೋಧಿಗಳ ಬಣ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಮಾಡಲು ಆಗೋದಿಲ್ಲ ಅವರಿಗೆ ವಿದ್ವತ್ತಿಲ್ಲ ಅವರಿಗೆ ಸಂಸ್ಕೃತ ಮಾತನಾಡಲು ಬರೋದಿಲ್ಲ ಮಂತ್ರಗಳ ಉಚ್ಚಾರಣೆ ಕೂಡ ತಪ್ಪಾಗತ್ತೆ ಅಂತ ಪುಂಖಾನುಪುಂಖವಾಗಿ ಬಹಿರಂಗವಾಗಿ ಬರೆದುಬಿಟ್ರು ಇದನ್ನ ಅರಿತ ಜಿ ವೇಯರವರು ಅವರು ಒಂದು ಉಪಾಯವನ್ನು ಮಾಡ್ತಾರೆ ಏನಪ್ಪ ಆ ಉಪಾಯ ಅಂದರೆ ವಿರೋಧಿಗಳ ಬಣ ಸೂಚಿಸಿದ ನಾಲ್ವರು ನಟರ ಹೆಸರಿನ ಜೊತೆಗೆ ಅಣ್ಣ ಅವರ ಹೆಸರನ್ನು ಐದು ಚೀಟಿಗಳಲ್ಲಿ ಬರೆದು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದ ಮುಂದೆ ಒಂದು ಚಿಕ್ಕ ಮಗುವಿನ ಕೈಯಲ್ಲಿ ಆ ಚೀಟಿಯನ್ನು ಎತ್ತಿಸೋದು ಹೀಗೆ ಐದು ಬಾರಿ ಚೀಟಿಯನ್ನು ಎತ್ತಿದಾಗಲೂ ಕೂಡ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಯಾವಾಗ ನಾನು ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನು ಮಾಡ್ತೀನಿ ಅಂತ ಕನ್ಫರ್ಮ್ ಆಗುತ್ತೋ ಅಣ್ಣ ಅವ್ರಿಗೆ ಆಗ ಅವರು ಮಾಂಸಾಹಾರವನ್ನೇ ತ್ಯಜಿಸಿಬಿಟ್ರು ಅಷ್ಟೇ ಯಾಕೆ ಕಾಲಿಗೆ ಚಪ್ಪಲಿ ಕೂಡ ಹಾಕೋದನ್ನು ತ್ಯಜಿಸಿಬಿಟ್ರು ಹಾಸಿಗೆ ಮೇಲೆ ಮಲಗೋದನ್ನು ಬಿಟ್ಟುಬಿಟ್ರು ಅಲ್ಲಿಂದ ನೇರವಾಗಿ ಅವರು ಉಡುಪಿಗೆ ತೆರಳುತ್ತಾರೆ ಅಲ್ಲಿ ಶ್ರೀಗಳ ಜೊತೆ ಮಾತನಾಡಿ ಶ್ರೀಗಳಿಗೆ ಪರಿಪರಿಯಾಗಿ ಬೇಡಿಕೊಳ್ತಾರೆ ನನ್ನ ಜೊತೆ ಒಬ್ಬ ಅರ್ಚಕರನ್ನು ಕಳಿಸಿಕೊಡಿ ನನಗೆ ಅವರು ಎಲ್ಲವನ್ನ ಕಲಿಸ್ಲಿ ಅಂತ ಹೇಳ್ತಾರೆ ಅರ್ಚಕರ ಜೊತೆ ಅಣ್ಣವರು ಅವರ ಸಂಧ್ಯಾವನೆ ಸಂಧ್ಯಾವಂದನೆ ಮಾಡೋದು ಹೇಗೆ ಕೀರ್ತ ಕೊಡುವ ಪದ್ಧತಿ ಹೇಗೆ ಹೀಗೆ ಎಲ್ಲವನ್ನು ಕಲಿತಾರೆ ಶೂಟಿಂಗ್ ಮುಗಿಯುವವರೆಗೂ ಅರ್ಚಕರು ಅಣ್ಣವರ ಜೊತೆಗೇ ಇರ್ತಾರೆ ಅರ್ಚಕರು ಯಾವ ಯಾವ ರೀತಿ ಸ್ನಾನವನ್ನು ಮಾಡ್ತಾರೆ ನಾಮವನ್ನು ಹಚ್ಚಿಕೊಳ್ತಾರೆ ತೀರ್ಥವನ್ನು ಕೊಡ್ತಾರೆ ಇವೆಲ್ಲವನ್ನು ಅಣ್ಣ ಕರಗತ ಮಾಡಿಕೊಳ್ತಾರೆ ಶೂಟಿಂಗ್ ಮುಗಿದು ಹೋಗುತ್ತೆ ಅಣ್ಣ ಡಬ್ಬಿಂಗ್ನಲ್ಲೂ ಕೂಡ ಸಿನಿಮಾ ನೋಡೋದಿಲ್ಲ ಶೂಟಿಂಗ್ ಸಮಯದಲ್ಲಿ ತಯಾರಿಸಿದ ಆಡಿಯೋ ಟೇಪ್ಗಳ ಮೂಲಕವೇ ಡಬ್ಬಿಂಗ್ ಮುಗಿಸಿಕೊಡ್ತಾರೆ ಸಿನಿಮಾ ರಿಲೀಸ್ ಆದಾಗ ಭಯದಿಂದಲೇ ಅಣ್ಣವರು ಥಿಯೇಟರ್ ಒಳಗೆ ಹೋಗ್ತಾರೆ ಸಿನಿಮಾ ನೋಡಿ ಬಂದಾಗ ಅಣ್ಣವರ ಮುಖದಲ್ಲಿ ಏನೋ ಒಂದು ಸಾರ್ಥಕತೆಯ ಭಾವ ಅಲ್ಲಿಂದ ನೇರವಾಗಿ ಅಣ್ಣವರು ಮಂತ್ರಾಲಯಕ್ಕೆ ತೆರಳಿ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಅಲ್ಲಿಯೇ ಒಂದು ಪ್ರತಿಜ್ಞೆ ಮಾಡ್ತಾರೆ ಏನು ಆ ಪ್ರತಿಜ್ಞೆ ಅಂದರೆ ಪ್ರತಿ ಗುರುವಾರ ನಾನು ಮಾಂಸಾಹಾರವನ್ನು ಸೇವಿಸೋದಿಲ್ಲ ಅಂತ ಇದು ಅವರು ಜೀವಮಾನ ಪೂರ್ತಿ ನಡೆಸಿಕೊಂಡು ಬಂದಂತಹ ಒಂದು ಪ್ರತಿಜ್ಞೆ ಅದಾದ ನಂತರ ಸಿನಿಮಾ ಪ್ರೇಕ್ಷಕರ ಮನ ಗೆಲ್ಲುತ್ತದೆ ಅದ್ಯಾವ ಮಟ್ಟಿಗೆ ಅಂದರೆ ಒಂದು ದಿನ ಅಣ್ಣವರು ಸಿನಿಮಾ ನೋಡೋದಕ್ಕೆ ಅಂತ ಥಿಯೇಟರ್ಗೆ ಹೋಗ್ತಾರೆ ಆಗ ಅಣ್ಣವರೇ ದಿಗ್ಭ್ರಮೆಗೊಳ್ತಾರೆ ಯಾಕಂದರೆ ಚಿತ್ರಮಂದಿರದ ಹೊರಗೆ ರಾಶಿ ರಾಶಿ ಚಪ್ಪಲಿಗಳು ಬಿದ್ದಿರುತ್ತವೆ ಯಾಕಂದರೆ ಚಿತ್ರಮಂದಿರದ ಒಳಗೆ ರಾಯರು ಇದ್ದಾರೆ ಅವರನ್ನು ನೋಡೋದಕ್ಕೆ ನಾವು ಹೋಗ್ತೀವಿ ಚಪ್ಪಲಿಯನ್ನು ಹಾಕ್ಕೊಂಡು ಹೋಗಬಾರ್ದು ಅಂತ ಜನರ ಮನಸ್ಸಿನಲ್ಲಿ ಭಕ್ತಿಯ ಭಾವನೆ ಮೂಡಿತ್ತು ರಾಯರ ಪಾತ್ರದಲ್ಲಿ ಅಕ್ಷರಶಃ ಅಣ್ಣಾವರು ಆವರಿಸಿಕೊಂಡು ಬಿಟ್ಟಿದ್ದರು ಇಂದಿಗೂ ಕೂಡ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಫೋಟೋದಲ್ಲಿ ನೋಡಿದ್ದೀವಿ ಬೃಂದಾವನದಲ್ಲಿ ನೋಡಿದ್ದೀವಿ ಆದರೆ ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದರು ಅನ್ನೋ ಒಂದು ಕಲ್ಪನೆ ಮೂಡಿದ್ರೆ ನಮಗೆ ಸಿಗುವ ಮೊದಲ ಚಿತ್ರ ನಮ್ಮ ಕಣ್ಣಿಗೆ ಬರುವ ಮೊದಲ ಚಿತ್ರವೇ ಡಾಕ್ಟರ್ ರಾಜ್ಕುಮಾರ್ ಅವರದ್ದು ಅಷ್ಟರ ಮಟ್ಟಿಗೆ ರಾಯರ ಪಾತ್ರದಲ್ಲಿ ಅಣ್ಣವರು ನಮ್ಮನ್ನೆಲ್ಲ ಆವರಿಸಿಕೊಂಡು ಬಿಟ್ಟಿದ್ದಾರೆ ಇಷ್ಟರ ಮಟ್ಟಿಗೆ ಆವರಿಸ್ಕೊಳ್ಬೇಕು ಅಂದರೆ ಅಣ್ಣವರಲ್ಲಿದ್ದ ಆ ಒಂದು ಶ್ರದ್ಧೆ ಮತ್ತು ಡೆಡಿಕೇಷನ್ ಇದು ಅಣ್ಣವರ ಪ್ರತಿಯೊಂದು ಸಿನಿಮಾದಲ್ಲೂ ಕಾಣುತ್ತೆ ಅದಕ್ಕಾಗಿಯೇ ಇವತ್ತು ಅಣ್ಣವರು ಅದೆಷ್ಟೋ ಅಭಿಮಾನಿ ದೇವರುಗಳ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಟೂರಿಂಗ್ ಟಾಕೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್